ವಿಧಾನಸಭೆ ಕರೀರಿ, ವಿಧಾನಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋಣ. ಹಾ ಏನೇಳಿ? ಯಾರು? ನಮ್ಮ ಬ್ರದರ್ ಅಲ್ವೇ ಅವರು? ಅವರು ನನ್ನನ್ನ ಒಂದ್ ನಿಮಿಷ ಕೇಳಿ, ಅವ್ರು ಏನ್ ಹೇಳಿದ್ದಾರೆ ನಮಗೆ? ಅವರು ಅಣ್ಣಾಜಿ ಅಂತ ಹೇಳಿದ್ದಾರೆ, ನಾನು ಅವ್ರ ತಮ್ಮಾಜಿ ಅಂತ ಹೇಳಿದ್ದಾರೆ. ತಮ್ಮ ಅಲ್ಲದೆ ಇನ್ಯಾರ ಏಕವಚನದಲ್ಲಿ ಮಾತಾಡಕ್ ಸಾಧ್ಯ? ತಮ್ಮ ಅಲ್ಲದೆ ಇನ್ಯಾರು ಏಕವಚನದಲ್ಲಿ ಮಾತಾಡಕ್ ಸಾಧ್ಯವಾ? ತಮ್ಮಾಜಿ ಅಣ್ಣಾಜಿ ಅಂತ ಹೇಳ್ತಾರಲ್ವಾ, ಅದರಿಂದ ಆ ಒಂದು ಅಭಿಮಾನದಿಂದ ಏಕವಚನದಲ್ಲಿ ಮಾತನಾಡ್ತಾರೆ. ನಾವು ಒಂದೊಂದ್ಸಲ ಅದೇ ತರ ಮಾತು ನಾವು ಮಾಡಿರ್ತೀವಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ತಾವ? ಅಯ್ಯೋ, ಇವೆಲ್ಲ ಗಾಳಿಲಿ ಗುಂಡೊಡೆಯೋದಲ್ಲ ಬ್ರದರ್, ಆನ್ ರೆಕಾರ್ಡ್ಸ್ ಇರವು. ನಾನು ಗಾಳಿಲಿ ಗುಂಡಿ ಹೊಡೆಯೋನ ಅಲ್ಲವೇ ಅಲ್ಲ. ಯಾರು? ಅಯ್ಯ ಬಿಚ್ಚಿಡ್ರಪ್ಪ ಅಂತ ನಾನು ಹೇಳ್ತೇನೆ, ಬಿಚ್ಚ ಬಿಚ್ಚಿ ಅಂತ ಹೇಳ್ತಾ ಇದ್ದೀನಲ್ಲ, ಇದೇನಿದೆ ಬಿಚ್ಚಿಬಿಡಿ ಅಂತ ಹೇಳಿ? ಇವೆಲ್ಲ ಸಮಯ ಬೇಕಾದ ಅವರಿಗೆ, ಅವರು ಐದು ರಾಜ್ಯ ಚುನಾವಣೆಗಳು ಆ ಬಿಸಿಲಿದ್ದಾರೆ, ಮುಗಿಲಿ ಎಲ್ಲ ಮುಗಿಲಿ ಎಲ್ಲ, ಇನ್ನು ಬೇಕಾದಷ್ಟು ಟೈಮ್ ಇದೆ. ಯಾವುದು ರೆಕಾರ್ಡ್ ಯಾರು ಕದಿಯಕ್ಕಾಗಲ್ವಲ್ಲ, ರೆಕಾರ್ಡ್ ಯಾರು ಕದಿಯಕ್ಕಾಗಲ್ಲ. ಈಗ ಯಾವಾಗ ಹೇಳ್ಬೇಕು ಹೇಳ್ತೀನಿ ಬ್ರದ. ಇವತ್ತು ಅದಕ್ಕೆ ಬೆಂಗಳೂರು ಬ್ರ್ಯಾಂಡ್ ಬೇಕಾಗಿರೋದ್ರಿ, ಬ್ರ್ಯಾಂಡ್ ಬೆಂಗಳೂರು ಕನಕಪುರ ಹೇಳಿದ್ರಲ್ಲ. ಈಗ ಒಂದ್ ಕಡೆ ಅಲ್ಲಿ ಯಾವುದೋ ಒಂದು ಸಣ್ಣ ಡೈರಿ ಯೂನಿಟ್ ಹಾಕಕ್ಕೇನೆ ಎಕರೆಗೆ 50-50 ಲಕ್ಷದಂಗೆ ಯಾರ್ದೋ ರೈತರ ಭೂಮಿ ತಗೊಂಡು ವಸೂಲಿ ಮಾಡಿರೋರು. ಅಧಿಕೃತವಾಗಿ 1400 ಕೋಟಿ. ಪಾಪ ನಮ್ಮ ತಂದೆನ ಕೇಳು ಅಂತಾರೆ. ನಮ್ಮ ತಂದೆ ಕೇಳಿದ್ರೆ ಒಂದು ಖಾಲಿ ಜುಬ್ಬ ಒಂದು ಪಂಚ ಬಿಟ್ರೆ ಏನೂ ಇಲ್ಲ ಅವ್ರದ್ದು ದೇವೇಗೌಡರ ಹತ್ರ. ಹಾಗಾದ್ರೆ ನಿಮ್ಮ ಮಣ್ಣ ಮಾಡಿಲ್ವ ಅಂತ ಅದೆಲ್ಲ ಹೇಳೋರಲ್ಲ ಯಾರು ನಮ್ಮ ಸ್ನೇಹಿತರು. ನಾವು ಭಿಕಾರಿಗಳಾಗಿ ಬದುಕಬೇಕಾ? ಎಷ್ಟು ವರ್ಷ ಭಿಕಾರಿಗಳಾಗಿ ಬದುಕಬೇಕು? ನಮಗೂ ಒಂದು ಬದುಕಿಲ್ವಾ? ಹೌದು ಮಾಡಿದ್ದೇವೆ, ಮಾಡಿರೋದು ಸರ್ಕಾರಿ ದೋಕ ಹಾಕಿ ಮಾಡಿಲ್ಲ, ಯಾವುದೋ ಕಂಡರ್ ಜಮೀನಿಗೆ ಫೆನ್ಸಿಂಗ್ ಹಾಕಿಲ್ಲ, ತಲೆ ಒಡೆಯೋ ಕೆಲಸ ಮಾಡಿಲ್ಲ. ಹೆಂಗ್ ಮಾಡಬೇಕು ಅನ್ನೋದು ಹೋಗಿ ಒಂದ್ಸಲ ಕೇಳ್ಕೊಂಬರಕ್ಕಿಲ್ಲ. ನಮ್ಮ ಅಣ್ಣ ತಮ್ಮ ಕೇಳ್ತಾರೆ ಅವರು, ಯಾರು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಬೇಕು ಅಂದ್ರೆ ಹೇಳ್ಕೊಡ್ತಾರೆ. ಅಯ್ಯೋ ಈಗ ಅದು ಎಂತದ್ದು ಬ್ರ್ಯಾಂಡ್ ಬೆಂಗಳೂರು ಉಪನಗರಗಳು ಮಾಡ್ತೇವೆ ಅದು ಇದು ಹೇಳ್ತಾವ್ರಲ್ಲ ಬ್ರದರ್. 2006 ಇದೇ ಕುಮಾರಸ್ವಾಮಿ ಬೆಂಗಳೂರು ನಗರದ ಒತ್ತಡ ಕಡಿಮೆ ಮಾಡಬೇಕು ಅಂತ ಹೇಳಿ 5 ಟೌನ್ಶಿಪ್ಗೆ ತೀರ್ಮಾನ ಕೊಟ್ಟೆ. ಇದೇ ಬಿಡದಿ ಹತ್ರ 9,000 ಎಕರೆ ಭೂಮಿನಲ್ಲಿ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಹೊರಟೆ. ಇದೇ ಕಾಂಗ್ರೆಸ್ ನಾಯಕರು ಎಲ್ಲ ಹೋದ್ರಲ್ಲ ಸತ್ಯ ಶೋಧನಾ ಸಮಿತಿ, ಇನ್ನೂ ಬುಕ್ ಇಟ್ಕೊಂಡಿದ್ದೀನಿ ಅವ್ರದ್ದು ಸತ್ಯ ಶೋಧನಾ ಸಮಿತಿ. ನಾನು ಸೋಲೂರ್ ಹತ್ರ, 700 ಹತ್ರ, ಅಲ್ಲೆಲ್ಲ ನಂದಗುಡಿ ಹತ್ರ ಈ ಒಂದು 5 ಟೌನ್ಶಿಪ್ನ ಮಾಡಲಿಕ್ಕೆ ತೀರ್ಮಾನ ಕೊಟ್ಟಿದ್ದೆ. ಈಗ ಅದಂತೂ ಉಪನಗರಗಳ ಬಗ್ಗೆ ಚರ್ಚೆ ಮಾಡ್ತಾವ್ರೆ. ಈಗ 2006 ಕೊಟ್ಟೆ, ರಾಮಲಿಂಗರೆಡ್ಡಿ ಅವ್ರು ಹೇಳೋರಲ್ಲ ಈಗ ಅಶೋಕ್ ಅವರೆಲ್ಲ 2006-07 ಯಾವ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರವಾಗಿ ಈ 7 ನಗರಸಭೆಗಳು ಒಂದು ಪಟ್ಟಣ ಪಂಚಾಯತಿ ಇತ್ತಲ್ಲ ಕೆಂಗೇರಿ, ಇದೆಲ್ಲವನ್ನ ಮರ್ಜ್ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಚನೆ ಮಾಡಿದ್ದು ನನ್ನ ಸರ್ಕಾರದಲ್ಲೇ ಮಾಡಿದ ಉದ್ದೇಶ. ಯಾತಿಕೆ JNNURM ಒಂದು ಸ್ಕೀಮು ಡೆಲ್ಲಿ ಕೇಂದ್ರ ಸರ್ಕಾರದಿಂದ 25,000 ಕೋಟಿನ ಬೆಂಗಳೂರು ಮತ್ತು ಮೈಸೂರು ನಗರಕ್ಕೆ ವೆಚ್ಚ ಮಾಡತಕ್ಕಂತ ಒಂದು ಅವಕಾಶ ಇತ್ತು ಡೆವಲಪ್ಮೆಂಟ್ಗೆ. ಅದಕ್ಕೋಸ್ಕರವಾಗಿ ಅವತ್ತು ಎಲ್ಲ ಭಾಗ ಸೇರಿಸಿದೀನಲ್ಲ, ಅದರ ಹಿನ್ನೆಲೆಯಲ್ಲೇ ಇವತ್ತು ಈ ಬ್ರ್ಯಾಂಡ್ ಬೆಂಗಳೂರದ ಇನ್ನೂ ಏನಾದರೂ ಗೌರವ ಉಳ್ಕೊಂಡಿದ್ರೆ ನೀವೇನು ಹೇಳ್ತಾ ಇದ್ದೀರಿ? ನಾನು ಈ ಬ್ರ್ಯಾಂಡ್ ಬೆಂಗಳೂರನ್ನ ಅವರೇನು ಹೇಳ್ತಾರೆ, ಆ ಬ್ರ್ಯಾಂಡ್ ಬೆಂಗಳೂರನ್ನ ಸಂಪೂರ್ಣ ನಾಶ ಮಾಡಿದ್ದೇವೆ. ಕೆಂಪೇಗೌಡರು ಕೆಂಪೇಗೌಡರು ಹೇಳ್ತಾರೆ, ಇತಿಹಾಸ ಇತಿಹಾಸ ಎಲ್ಲೋದ ಕೆಂಪೇಗೌಡರು ಕಟ್ಟಿದ ಸರೋವರಗಳು ಯಾವುದಕ್ಕೆ ಬರ್ತದೆ? ಯಾರು ಏನ್ ಉತ್ತರ ಕೊಟ್ಟಿರೋದಕ್ಕೆ? ಅವರು ಯಾವುದಕ್ಕೂ ಕೊಡಕ್ಕಾಗಲ್ಲ ಅವ್ರ ಕೈಲಿ. ಏನ್ ರಾಮನೇ,
ಮತ್ತೆ ಅದೇ ಹೇಳ್ತಿರಲ್ಲ ಬ್ರದರ್, ಗಾಳಿಲಿ ಗುಂಡೊಡಿತೀನಿ ಗಾಳಿಲಿ ಗುಂಡೊಡಿತೀನಿ ಅಂದ್ರೆ ದಾಖಲೆಗಳು ಇಟ್ಕೊಂಡಿದ್ದೀನಪ್ಪ. ಏನ್ ಮಾಡೇನ್ ಮಾಡ್ತೀರಿ ಅವ್ರ ಹತ್ರ, ಮಾಡೇನ್ ಮಾಡ್ತೀರಿ? ಅವ್ರು ಯಾರನ್ನು ಬೇಕಾದ್ರು ಕೊಂಡ್ಕೋತಾರಪ್ಪ. ಈಗ ಸಿದ್ದರಾಮಯ್ಯನವರು ಪಾಪ ಎಂತದ್ದು ದಲಿತರು ಪರ ಹಿಂದುಳಿದವ್ರ ಪರ ಎಲ್ಲ ಹೇಳ್ತಾರಲ್ವಾ. 1983-84 ಶಾಂತಿನಗರ ಹೌಸಿಂಗ್ ಸೊಸೈಟಿ ಅಂತ ಪಾಪ ಒಂದು ದಲಿತರ ಸಂಘಟನೆಗಳೆಲ್ಲ ಸೇರ್ ಮಾಡಿದ್ರು, ಹೌಸಿಂಗ್ ಸೊಸೈಟಿ ಶಾಂತಿನಗರ ಹೌಸಿಂಗ್ ಸೊಸೈಟಿ. ಆ ಅಸಲಿ ನಕಲಿ ಎಲ್ಲೋದು? ಯಾರದನ್ನ ಅಸಲಿ ತಗೊಂಡು ನಕಲಿ ಮಾಡಿದ್ದು, ನಕಲಿ ತಗೊಂಡು ಅಸಲಿ ಮಾಡಿಸಿದ್ದು ಯಾರು? ಇತಿಹಾಸಗಳವೆ ಇಲ್ಲಿ ಈ ರಾಜ್ಯದಲ್ಲಿ. ಯಾರನ್ನ ಬೇಕಾದ್ರೂ ಕೊಂಡ್ಕೋತಾರೆ, ಯಾವ ಇನ್ಸ್ಟಿಟ್ಯೂಷನ್ ಬೇಕಾದ್ರೂ ಕೊಂಡ್ಕೋತಾರೆ. ಹೇಳ್ತಾ ಹೋದ್ರೆ ಟನ್ ಗಟ್ಲೆ ಇದೆ ವಿಷಯ, ಗಾಳಿಲಿ ಗುಂಡಾರಿಸೋದಲ್ಲ. ನಾನದು ಚಾಲೆಂಜ್ ತಗೋತೀನಿ. ಇವತ್ತು ನಾನು ಆ ಒಂದು ಜಿಲ್ಲೆಯ ಬಗ್ಗೆ ಭಾವನಾತ್ಮಕವಾದ ಸಂಬಂಧ ಇರೋನು, ನಂದು ಯಾವುದೇ ವ್ಯವಹಾರಿಕವಾದಂತ ಸಂಬಂಧ ಇಲ್ಲ ಜಿಲ್ಲೆಗೆ. ನನ್ನದು ರಾಮನಗರ ಜಿಲ್ಲೆದು ಭಾವನಾತ್ಮಕ ಸಂಬಂಧ, ನಂದು ವ್ಯವಹಾರಿಕ ಸಂಬಂಧ ಅಲ್ಲ. ನಂದು ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡೋದಾದ್ರೆ ನನ್ನ ಜೀವ ಪಣ ಇಟ್ಟು ನಾನು ಇವತ್ತು ಅಮರನಾಥ್ ಉಪಾಸಿದ್ದೇಗ್ರ ನನ್ನ ಆರೋಗ್ಯ ಇವತ್ತು ಇಲ್ಲದೆ ಇರಬಹುದು. ಆ ಜಿಲ್ಲೆಯ ಕನಸೇನು ಕಟ್ಟಿದ್ದೆ ನಾನು, ಆ ಕನಸಿಗೆ ನನ್ನ ಚಾಲೆಂಜು ಇದೆ, ನೋಡೋಣಂತೆ. ನಾನು ಕೊನೆಯ ನಿಮಿಷದವರೆಗೂ ಆ ಜಿಲ್ಲೆಗೆ ಅದರದೇ ಆದಂತ ಗೌರವ ಇದೆ, ಘನತೆ ಇದೆ. ಅಯ್ಯೋ, ಮೂರ್ ಬಿಲ್ಡಿಂಗ್ ಅಲ್ಲಪ್ಪ ಅವ್ರು ಹೇಳೋದು, ಮೂರ್ ಬಿಲ್ಡಿಂಗ್ ಅಲ್ಲಿ ಕಾಣ್ತವೆ ರಸ್ತೆಗಳು. ಹೆಂಗಿತ್ತು ಈ ಮಹಾನುಭಾವರು 89 ಮಂತ್ರಿ ಅಲ್ವೇ? ಕೇಳ್ರಿ, ಇವರೇ ಮಂತ್ರಿ ಅಲ್ವೇ? ಅಲ್ವೇ ರಸ್ತೆಗಳು ಹೆಂಗಿದ್ದು, ಕೆರೆಕಟ್ಟೆಗಳು ಏನಾಗಿದ್ದು, ಸೇತುವೆಗಳೆಲ್ಲಿದ್ದು, ಎಲ್ಲಿಂದ ಆಯ್ತಿವೆಲ್ಲ, ಯಾರಿಂದ ಆಗ ಕಾರಣ? ಜನ ನೆಮ್ಮದಿಯಿಂದಿಲ್ಲ. 89 ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ಬೆಂಕಿ ಇಡಿಸಿದಾರಲ್ಲ, ನಾವು ಇಡ್ಸಕ್ ಬಂದಿದ್ವ. ಇದು ಇವರ ಸಾಧನೆ. ಈಗ ಬೆಂಗಳೂರಿನಲ್ಲಿರೋರೆಲ್ಲ ಎಲ್ಲ ಮೂಲ ಬೆಂಗಳೂರಿನವರ, ಇವ್ರು ಬೆಂಗಳೂರಿನವರ ಅದೆಲ್ಲ ಹೇಳವ್ರಲ್ಲ, ದೊಡ್ಡಹಳ್ಳಿ ಅಂತ. ಇವ್ರು ಬೆಂಗಳೂರು ಮೂಲನ. ಇವತ್ತು ರಾಮನಗರ ಅದೇನೋ ಹೇಳವ್ರಲ್ಲ, ಕನಕಪುರ, ರಾಮನಗರ, ಮಾಗಡಿ, ಚನ್ನಪಟ್ಟಣ ಬೆಂಗಳೂರಿನ ಭಾಗ ಅಂತ ಹೇಳಿ. ನಾನು ಅವ್ರು ಹೇಳಲಿಕ್ಕೆ ಬಯಸ್ತೀನಿ, ಇಡೀ ಕರ್ನಾಟಕ ರಾಜ್ಯ ಬೆಂಗಳೂರಿನ ಭಾಗ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇಲ್ಲಿಯ ಒಂದು ಆರ್ಥಿಕ ಶಕ್ತಿ ಏನಿದೆ, ಈ ಆರ್ಥಿಕ ಶಕ್ತಿನೇ ಇವತ್ತು ಇಡೀ ರಾಜ್ಯದ ಬೆಳವಣಿಗೆ ಕಾಣಲಿಕ್ಕೆ ನೀವು ಸಾಧ್ಯ ಆಗಿರ್ತಕ್ಕಂಥದ್ದು. ಇದು ಕೊಡುಗೆ ಒಬ್ಬರದೆಲ್ಲ ಬಹಳ ಜನದಿದೆ. ಯಾತಿ ಕೆರೆಕಟ್ಟೆ ನುಂಗಾಕಿದ್ರಿ? ಇವತ್ತು ಕೆರೆಗಳಲ್ಲಿ ಕೆಂಪೇಗೌಡರ ಹೆಸರು ಹೇಳ್ತಿರಲ್ಲ, ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಯಾವ್ಯಾವ ಕೆರೆ ನುಂಗಿದ್ದೀರಿ ನೀವು? ಬೇಕಾ ಪಟ್ಟಿ ನಿಮಗೆ? ಇವತ್ತು ಯಾವ ಮುಖ ಎತ್ಕೊಂಡು ನೀವು ಕೆಂಪೇಗೌಡರ ಹೆಸರು ಹೇಳ್ತೀರಿ? ಅಲ್ಲ, ಇದು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ದೆಲ್ಲ ಇದೆಲ್ಲ ಯಾವುದೋ ಒಂದು ಇದೆಯಂತೆ. ಇಂದಿರಾನಗರದಲ್ಲಿ ಆಫೀಸು, ಡಿ ಎಲ್ ಎಫ್ ದು ಬ್ರಾಂಚ್ ಇದೆ ಅಲ್ಲಿ, ಎಲ್ಲ ಅಲ್ಲಿ. ಹೋಗಲಿ ಬನ್ನಿ ನೋಡೋಣ. ಈಗ ಎಲ್ಲ ಪಾಪ ಇವರಿಗೆ ನೋಡಿ, ಈಗೇನೋ ಅದೆಂದು ಹೇಳದಲ್ಲ ನೀವು, ಟೈಮ್ ಕೇಳ್ತಾರೆ ಅಂತ. ಇಲ್ಲಿ ತೆಲಂಗಾಣದಲ್ಲಿ ಹೋಗಿ ಚುನಾವಣೆ ನಡೆಸಬೇಕು, ಮುಖ್ಯಮಂತ್ರಿಗಳು ಛತ್ತೀಸ್ಗಢಗೆ ಹೋಗಬೇಕು. ನಾನು ಫ್ರೀ ಆಗಿದ್ದೀನಪ್ಪ, ಹತಾಶೆ ಆಗಿದ್ದೀನಿ, ನನಗೇನು ಕೆಲಸ ಇಲ್ಲ. ಈಗ ನಾನೇನು ಅವ್ರು ಯಾವಾಗ ಕರೆದ್ರು ಬರಬಹುದು, ಬ್ಯುಸಿ ಆಗಿರೋರು ಅವರುಗಳು, ರಾಜ್ಯದ ಅಭಿವೃದ್ಧಿಯ ಭಾರನ ತಲೆ ಮೇಲೆ ಒತ್ಕೊಂಡ್ಬಿಟ್ಟವ್ರೆ, ಎಲ್ಲ ತಲೆ ಮೇಲೆ ಒತ್ಕೊಂಡು ಪಾಪ ಓಡಾಡ್ತಾವ್ರೆ. ಅದರಿಂದ ನನಗೆ ಅವ್ರು ಎಲ್ಲಿ ಕರೆದ್ರು ಸಿದ್ಧ ಇದ್ದೀನಿ ಚರ್ಚೆ ಮಾಡೋದಕ್ಕೆ. ಕೇಳ್ತೀನಿ, ನಾನು ಬೆಳೆಸಿರ್ತಕ್ಕಂತ ಜನ ಇವತ್ತೇನಾದರೂ ಆ ಜಿಲ್ಲೆ ಆಗಬೇಕಾದ್ರೆ ನಾನಲ್ಲ ಕಾರಣ.
ಆ ಜಿಲ್ಲೆಯ ಜನಕ್ಕೆ ಸೇರಬೇಕದು ಶ್ರೇಯಸ್ಸು, ನನಗಲ್ಲ. ಅವರೇ ಹೇಳಿದ್ರಲ್ಲ, ಹಾಸ್ನಲ್ಲಿ ಹುಟ್ಟಿದವನು ನಾನು, ಆದರೆ ನನ್ನ ಜೀವನ ಸಮಾಪ್ತಿ ಆಗೋದು ರಾಮನಗರದಲ್ಲಿ. ಜನ್ಮ ತಳ್ಳಿರೋದು ಹಾಸನದಲ್ಲಾದರೂ ನನ್ನ ಜೀವನದ ಕೊನೆ ಅಂತ್ಯ ಕಾಣೋದು ಇದೇ ರಾಮನಗರದ ಮಣ್ಣಲ್ಲಿ. ಅದರಿಂದ ಜಿಲ್ಲೆ ಜನ ನನಗಿವತ್ತೇನು ಈ ಶಕ್ತಿ ಕೊಟ್ಟಿದ್ದಾರೆ, ಅವರಿಂದ ಇವತ್ತು ಜಿಲ್ಲೆ ಆಗಿದೆ. ಆ ಜಿಲ್ಲೆ ಜನಗಳ ಬೆಂಬಲ ಕೋರ್ತೀನಿ ನಾನು. ಯಾವ ಕಾರಣಕ್ಕೆ ಮಾಡಿದೆ, ಯಾಕೆಂದರೆ ಒಂದು ಕಡೆ ರಾಮನಗರ ರೇಷ್ಮೆ ನಗರ, ರಾಮನಗರ ಜಿಲ್ಲೆ ಇವತ್ತು ಹಲವಾರು ರಾಜ್ಯದ ಮೂಲೆ ಮೂಲೆಯಿಂದ ರೇಷ್ಮೆ ಕೂಡ ತಗೊಂಡ್ಬರ್ತಾರೆ ರೈತರು. ಇವತ್ತು ಯಾತಿಕ 150 ಕೋಟಿ ವೆಚ್ಚದಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದೇವೆ. ಇವರು ಮಾಡಿದ್ರಾ? ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ ಯಾರು ಮಾಡಿದ್ದು? ರೈತರಿಗೋಸ್ಕರವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡವರು. ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾರೆ, ಎಲ್ಲೆಲ್ಲಿದ್ರು ಇವರೆಲ್ಲ, ಏನೇನು ಮಾಡವ್ರೆ? ಯಾವ ಸಮಾಜದಾರ ಯಾರು? ಅವ್ರು ಹೇಳೋರಲ್ಲ, ಅವ್ರೇನ್ ಸಮಾಜದಾರಲ್ವಂತಲ್ಲ. ಯಾರು? ನಾನು ಅದನ್ನ ಗಣನೆಗೂ ತಗೊಳ್ಳಲ್ಲ ಬ್ರದರ್. ಜನ ತೀರ್ಮಾನ ಮಾಡ್ತಾರೆ. ಈಗ ಅಷ್ಟು ಅಭಿಮಾನ ಇದ್ದಿದ್ರೆ ಮೊನ್ನೆ ಏನ್ ಹೇಳಿದ್ರು? ಅದೇ ನಿಮ್ಗಳ ಮುಂದೆ ನೋಡಿ, ಈಗ ರಾಜ್ಯದಲ್ಲಿ ಹಲವಾರು ಯೂನಿವರ್ಸಿಟಿಗಳಿದೆ. ಮಂಡ್ಯದಲ್ಲೂ ಒಂದು ಯೂನಿವರ್ಸಿಟಿ ಇದೆ. ಮಂಡ್ಯ ಯೂನಿವರ್ಸಿಟಿಗೆ ಹೋಗಿ ಅಂದ್ರೆ ಹೋಗ್ತಾರ? ಮೈಸೂರು ಯೂನಿವರ್ಸಿಟಿಲೇ ಓದಬೇಕು ಅಂತಾರೆ, ಹೇಳ್ತಾ ಇದ್ರಲ್ವಾ ಮಂತ್ರಿಗಳು? ಹಾಗಿದ್ರೆ ಈ ತರ ಯೂನಿವರ್ಸಿಟಿ ಅಣಬೆ ಬೆಳೆದಂಗೆ ಯಾಕೆ ಬೆಳೆಸ್ತಾ ಇದ್ದೀರಿ? ಮಂಡ್ಯದಲ್ಲಿ ಒಂದು ಹೆಸರು ತರತಕ್ಕಂತ ರೀತಿಯಲ್ಲಿ ಯೂನಿವರ್ಸಿಟಿ ಬೆಳೆಸಕ್ಕಾಗದೆ ಇದ್ಮೇಲೆ ಕಾಟಾಚಾರಕ್ಕೆ ಯಾಕೆ ಯೂನಿವರ್ಸಿಟಿ ಮಾಡಬೇಕು? ಕ್ಲೋಸ್ ಮಾಡಿ. ತುಮಕೂರಲ್ಲೊಂದು ಯೂನಿವರ್ಸಿಟಿ, ಕೋಲಾರದಲ್ಲೊಂದು ಯೂನಿವರ್ಸಿಟಿ, ಇಲ್ಲಿ ಬೆಂಗಳೂರಲ್ಲಿ 3 ಯೂನಿವರ್ಸಿಟಿ, ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ದೀರಿ? ಮತ್ ಇವರು ಜನ ಹೋಗೋದು ಒಂದೇ ಕಡೆ ಅಂತ ಹೇಳ್ತಾರೆ, ಮತ್ ಇವ್ಯಾತಿ ಇಟ್ಕೊಂಡಿದ್ದೀರಿ? ನಿಮ್ ಯೋಗ್ಯತೆಗೆ ಇವನ್ನ ಡೆವಲಪ್ ಮಾಡ್ಲಿಕ್ಕೆ ಅವಕಾಶ ಇಲ್ಲದೆ ಹೇಳ್ತಾರೆ. ಅಭಿವೃದ್ಧಿ ಪತ್ರಿಕೆಯಲ್ಲಿ ಮೊನ್ನೆ ಬರೆದಿದ್ದೀರಿ, ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಸ್ಕೂಲ್ಗಳಿಗೆ ಇನ್ನು ಟೀಚರ್ ಇಲ್ಲ? ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಮಕ್ಕಳು ಓದ್ಲಿಕ್ಕೆ ಏನೋ ಅದೆಂತದ್ದು ಭೂಮಿ ದಾನ ಮಾಡ್ಬಿಟ್ಟವ್ರಂತೆ. ನೋಡಿದೀನಿ ಬೆಂಗಳೂರೊಳಗೆಲ್ಲ ದಾನ ಮಾಡಿ ಕಟ್ಟಿರೋದು ನೋಡಿದೀವಿ. ಯಾವ್ಯಾವ ಸರ್ಕಾರಿ ಭೂಮಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಕಟ್ಟೋರಲ್ಲಪ್ಪ, ಅಂತಸ್ತಿನ ಮೇಲೆ ಅಂತಸ್ತು. ಏನ್ ಫ್ರೀ ಆಗಿ ಪಾಪ ಜನಕ್ಕೆ ಎಜುಕೇಶನ್ ಕೊಡ್ತಾವ್ರೆ? ಕನಕಪುರದಲ್ಲಿ ಟೀಚರ್ಗಳಿಲ್ಲ. ಒಂದು ಸರ್ಕಾರಿ ಶಾಲೆಯೊಳಗೆ ನಾನೇ MP, ಸರ್ಕಾರಿ ಶಾಲೆ, ಅವನ್ ಪಟಾಲಮ್ಮ ಆ ಸ್ಕೂಲ್ ಟೀಚರ್ ಕಟ್ಟಿರೋ ಬಿಲ್ಡಿಂಗ್ ನಲ್ಲಿ ಅವನ್ ವಾಸ ಇದ್ದ. 10 ವರ್ಷ ಆದ್ರೂ ತೆಗಿಲಕ್ಕಾಗಲಿಲ್ಲ, ಅವನ್ನ ಅಲ್ಲಿಂದ ಖಾಲಿ ಮಾಡಿಸಕ್ಕಾಗಲಿಲ್ಲ. ಇದು ಇವ್ರು ಬೆಳೆಸಿರಡ ಕನಕಪುರ. ಎಷ್ಟು ಖರೀದಿ ಮಾಡ್ತಾವ್ರೆ ಹಿಮಾಚಲ ಪ್ರದೇಶದಿಂದ? ಇವರಿಗೆ ಶಾರ್ಟೇಜ್ ಇದು 10,000 ಅಲ್ವಾ ಬರ್ದಾರ? ಇವರೇ ಹೇಳ್ತಾ ಇರೋದೀಗ 10,000 ಶಾರ್ಟೇಜ್ಗೆ ಉತ್ತರ ಪ್ರದೇಶದಲ್ಲಿ ಏನೋ ಅರ್ಜಿ ಹಾಕೊಂಡಿದೀವಿ, ಪಂಜಾಬಲ್ಲಿ ಅರ್ಜಿ ಹಾಕೊಂಡಿದೀವಿ ಅಂತ ಹೇಳೋರಲ್ವಾ? ಇದು ನಂದಲ್ಲ ಮಾಹಿತಿ ಅವ್ರದೆ. ಎರಡೂ ರಾಜ್ಯದಿಂದ ಸೇರಿ ಎಷ್ಟು ಖರೀದಿ ಮಾಡ್ತೀವಿ ಅಂತ ಹೇಳವ್ರೆ? 700 ಯೂನಿಟ್. ಅದರಲ್ಲಿ ಅವರು ಬೆಳಗ್ಗೆ ಟೈಮ್ ಕೊಡ್ಬೇಕಂತೆ, ನಾವು ರಾತ್ರಿ ಟೈಮ್ ಕೊಡ್ಬೇಕಂತೆ. ಯಾಕಂದ್ರೆ ರೇಟ್ ಡೌನ್ ಇರ್ತದಲ್ಲ, ಆ ಟೈಮ್ ನಾವು ಕೊಡೋದು, ದುಡ್ಡು ನಾವು ಜಾಸ್ತಿ ಕಟ್ಟಿ ಇತ್ತಾನೆ ಮಾಡ್ತಿರೋದು. ಖರೀದಿ ಯಾಕೆ ಮಾಡ್ತಾ ಇದ್ದೀರಿ? 32,000 ಮೆಗಾ ಯೂನಿಟ್ನಲ್ಲಿ, ಮೆಗಾ ವ್ಯಾಟಲ್ಲಿ 6,000 ಮೆಗಾ ವ್ಯಾಟು ಹೈಡ್ರೋ ಪವರಲ್ಲಿ ಬರುತ್ತೆ, ವಾಟರ್ದು ಕೊರತೆ ಇದೆ. 6,000 ಮೈನಸ್ ಮಾಡಿಬಿಡಿ, ಆಯ್ತಪ್ಪ 3,000 ಈಗ ತಯಾರು ಮಾಡ್ತವ್ರೆ, ಇನ್ನು 50% ನೀರಿದೆ, ಇನ್ನೊಂದು 2 ತಿಂಗಳಿಗೆ ಆಗ್ಬೋದು ಅಂತಾರೆ, ಬಿಟ್ಟಾಕ್ಬಿಡಿ. ಮೈನಸ್ ಆದರೆ ಎಷ್ಟಾಯ್ತು? 32,000 ಮೆಗಾ ವ್ಯಾಟಲ್ಲಿ 26,000 ಬಂತು. 26,000 ಇನ್ನು ಪ್ರೊಡಕ್ಷನ್ ಇರಬೇಕಲ್ಲ ಅದರಲ್ಲಿ. ಇವೆಂತ ಪವನ್ ಶಕ್ತಿ ಗಾಳಿ ಇಲ್ಲ ಈಗ, ಅದ್ರದ್ದು ಎಷ್ಟು ಬತ್ತಾ ಇದೆ ತೆಗೀರಿ, ಅದು ಮೈನಸ್ ಮಾಡಿಬಿಡಿ. ಇನ್ನುಳಿದಿದ್ದು ಪ್ರೊಡಕ್ಷನ್ಗೆ ಅವಕಾಶ ಇತ್ತಲ್ಲ, ಯಾತಿಗೆ ನಿಲ್ಲಿಸ್ಕೊಂಡಿದ್ದೀರಿ? ಯಾಕೆ ಮಾಡಲಿಲ್ಲ ಅದನ್ನು? ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ? ನಾನು ಸರ್ಕಾರ ನಡೆಸಿದ್ದೀನಿ 20 ತಿಂಗಳು. ನನ್ನ ಕಾಲದಲ್ಲೂ ಲೋಡ್ ಶೆಡ್ಡಿಂಗ್ದು ಇಶ್ಯೂ ಬಂದಿತ್ತು, ಲೋಡ್ ಶೆಡ್ಡಿಂಗ್ ಅವಕಾಶ ಕೊಡಲಿಲ್ಲ ಅವತ್ತು ನಾನು.
ಅವೆಲ್ಲ ಇತಿಹಾಸ ಇದೆ. ನಾನು ಮಂಕಿ ಅಂಶಗಳಿಲ್ಲದೆ ಯಾವ ವಿಷಯಗಳನ್ನು ಚರ್ಚೆ ಮಾಡೋಣ. ಅದಕ್ಕೆ ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕೆ ಈಗ ಹೊರಟಿರೋದು. ಅವನ್ನೆಲ್ಲ ಸೇರಿಸ್ಕೊಂಡು ನಿಮಗೆ 800 ಕಿಲೋಮೀಟರ್ ಹೇಳಿದ್ರಲ್ಲ, ನಾನೇ 110 ಹಳ್ಳಿ ಸೇರಿಸಿದನು. ಆ 110 ಹಳ್ಳಿ ಸೇರಿಸಿದ್ರಿಂದ ಇವತ್ತು ಸ್ವಲ್ಪ ಹೊರವಲಯಗಳು, ಮೊದಲಿದ್ದು 100 ಮಹಾನಗರ ಪಾಲಿಕೆ ಸದಸ್ಯರು ವಾರ್ಡ್ಗಳು, ಅದು 198 ಏರಿಕೆ ಮಾಡೋದು ನಾನೇ. 198 ಮಾಡಬೇಕು ಅಂತ ಹೇಳಿ ಆ ಡೆವಲಪ್ಮೆಂಟ್ ಮಾಡಿದ್ರಿಂದ 25,000 ಕೋಟಿ JNVRM ದುಡ್ಡೇನಿತ್ತು ಇಲ್ಲಿ ಡೆವಲಪ್ಮೆಂಟ್ಗೆ ಅವಕಾಶ ಆಗುತ್ತೆ ಅಂತ ಮಾಡಿದ್ ನಾನದು. ಇವತ್ತು ಹೊರವಲಯಗಳಲ್ಲಿ ರಸ್ತೆಗಳು ನೋಡಿದಿರಲ್ಲ, ಅದಕ್ಕೆ ಕಾರಣ ನಾನು ತೆಗೆದುಕೊಂಡಂತ ನಿರ್ಧಾರ. ಸಬರ್ ಬಂದ್ ಹೇಳ್ತಾವ್ರಲ್ಲ, ಸಬರ್ ಬಂದ್ ನಾನೇ ಮೊನ್ನೆ 2018 ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರ ಹೇಳಿದ್ದಕ್ಕೆಲ್ಲದಕ್ಕೂ ಒಪ್ಪಿಗೆ ಕೊಟ್ಟೆ. ಇದ್ದಿದ್ದು 14 ತಿಂಗಳಲ್ಲಿ ಅಲ್ಲಿ ಮಲಗಿರಲಿಲ್ಲ. ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕೃಷ್ಣಾದಲ್ಲೇ ಸಭೆ ಮಾಡಿದ್ದೀನಿ, ಪಿಯೂಷ್ ಗೋಯಲ್ ಕರೆಸಿ ಮಾತುಗೂ ಥಾಜ್ ವೆಸ್ಟ್ ಎಂಡ್ ಥಾಜ್ ವೆಸ್ಟ್ ಎಂಡ್ ಹೇಳ್ತಾರಲ್ಲ, ಅಲ್ಲಿ ಯಾವುದು ನಾನು ಮೀಟಿಂಗ್ ಮಾಡಿರಲಿಲ್ಲ, ಸೂಟ್ ಕೇಸ್ ನಾನು ಯಾರನ್ನೂ ಅಲ್ಲಿ ಕರೆಸಿರಲಿಲ್ಲ, ಇಲ್ಲ ಬೇರೆ ಇನ್ನೇನೋ ಕೆಲಸಗಳು ಕರೆಸಿರಲಿಲ್ಲ ಯಾರನ್ನು. ಲಘುವಾಗಿ ಮಾತಾಡೋದು ನಿಲ್ಲಿಸಿ, ಜನ ಅಧಿಕಾರ ಕೊಟ್ಟವ್ರು ಹೌದು, ಪಾಪ ನೀವು ದೊಡ್ಡ ಕರ್ನಾಟಕ ಚಿತ್ರಣನ ಬದಲಾವಣೆ ಮಾಡ್ತೀರಿ ಅಂತ ಅಧಿಕಾರ ಕೊಟ್ಟವರಲ್ಲ, ಮೊದಲು ಕೆಲಸ ಮಾಡಿ ಸಾಕು ಇಲ್ಲಿವರೆಗೆ ಹೇಳಿರೋದು. ನಿಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಬೇರೆ ಬೇರೆ ವಿಷಯಗಳನ್ನ ಡೈವರ್ಟ್ ಮಾಡ್ಕೊಂಡು ಎಷ್ಟು ದಿವಸ ಕಾಲಹರಣ ಮಾಡ್ತೀರಿ? ಗೊತ್ತಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಏನಾಗ್ತಿದೆ ಈಗ ಅಂತೇಳಿ, ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅವ್ರನ್ನ ಕೇಳಿ, ಅವತ್ ಯಾಕೆ ವಿರೋಧ ಮಾಡಲಿಲ್ಲ? 17 ವರ್ಷ ಆಗೋಯ್ತೀಗ, ಈಗ ಯಾಕೆ ಈ ಸಬ್ಜೆಕ್ಟ್ ಪ್ರಾರಂಭ ಮಾಡಿದಿರಿ? ಅವ್ರನ್ನೇ ಕೇಳಿ. ಅದೇ ಇದನ್ನ ಬ್ರ್ಯಾಂಡ್ ಮಾಡ್ತಾರಂತಲ್ಲ, ಈಗ ಎಕರೆಯಲ್ಲಿ ಮಾರ್ತಾ ಇರೋದನ್ನ ಅಡಿ ಲೆಕ್ಕದಲ್ಲಿ ಮಾರತರ ತಂದು ಕೊಡ್ತಾರಂತಲ್ಲ, ಅದಕ್ಕೇನೋ ಮಾಡಕೊಳ್ತಾರ. ಅದೇನು ಹೆಸರು ಇದೇ ಇಟ್ಕೊಂಡು ಮಾಡಕ್ಕಾಗಲ್ವಾ? ರಾಮನಗರ ಜಿಲ್ಲೆ ಹೆಸರು ಇಟ್ಕೊಂಡೆ ಅಡಿ ಲೆಕ್ಕದಲ್ಲಿ ಕೊಡ್ಸಕ್ಕಾಗಲ್ವಾ ಜನಕ್ಕೆ? ಅದ್ ಕೇಳಿ ಅವ್ರನ್ನ. ಅವತ್ ಯಾತಕ್ಕೆ ವಿರೋಧ ಮಾಡಲಿಲ್ಲ? ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಬ್ರದರ್ ಬಂದ್ರಲ್ಲ ಪಾಪ 18 ರಲ್ಲಿ ನಾನು ಮುಖ್ಯಮಂತ್ರಿ ಆಗಿ ಕ್ರಿಯೆ ಇಲ್ಲ ಅಂತಾರಲ್ಲ, ಇವರ ಹಿಂಸೆ ತಡೀಲಾರದೆ ಅಧಿಕಾರಿಗಳು ವಿರೋಧ. 450 ಕೋಟಿ ಕನಕಪುರದಲ್ಲಿ ಒಂದು ಆಸ್ಪತ್ರೆ ಇದು ಮೆಡಿಕಲ್ ಕಾಲೇಜ್ಗೆ ಆಸ್ಪತ್ರೆಗೆ ದುಡ್ಡು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ 100 ಕೋಟಿ ಬಿಡುಗಡೆ ಮಾಡಿಕೊಟ್ಟೆ. 100 ಕೋಟಿ ಬಿಡುಗಡೆ ಮಾಡಿದ್ದನ್ನ ನಂತರ ಸರ್ಕಾರ ಹೋಯ್ತಲ್ಲ, ಆ ಒಂದು ಮೆಡಿಕಲ್ ಕಾಲೇಜನ್ನು ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಬೇಕು ಅಂತೇಳಿ ಬಿಜೆಪಿ ಸರ್ಕಾರದ ಶಿಫ್ಟ್ ಮಾಡಿದ್ರು. ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ ಇಲ್ಲಿ ಈ ಸರ್ಕಾರ ಅವ್ರದ್ದು ಬಂದಿದೆಯಲ್ಲ ರಾಮನಗರದ ಯೂನಿವರ್ಸಿಟಿನಲ್ಲಿ, ಅಲ್ಲಿ ಏನೊಂದು ಸಂಪೂರ್ಣ ಸಂಕೀರ್ಣ ಇದೆಯಲ್ಲ, ರಾಮನಗರ ಮೆಡಿಕಲ್ ಕಾಲೇಜ್ ತೆಗೆದು ಕನಕಪುರಕ್ಕೆ ತಗೊಂಡು ಹೋಗೋಕ್ಕಿಂತ ಹೊರಟ್ರಲ್ಲ, ಗಲಾಟೆ ಆಯ್ತಲ್ಲ. ಅದು 2006 ರಲ್ಲಿ ಆಗಿರೋ ತೀರ್ಮಾನ, ಆದರೂ ಸಹ ನಾನು ದೊಡ್ಡತನ ತೋರಿಸಿದೆ ಕನಕಪುರದ ಜನಗಳಿಗೂ, ಅವರೇನೋ ಕೇಳ್ತಾರೆ ಕೊಡೋಣ ಅಂತ ಹೇಳಿ 450 ಕೋಟಿ ಕೊಟ್ಟಿದ್ದೆ. ಇಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರೆ ಇಲ್ಲೇ ಇಟ್ಕೊಂಡಿದ್ದೀನಿ. ಲೇಟೆಸ್ಟ್ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರೆದವ್ರೆ ಕನಕಪುರದ ವಿಷಯದಲ್ಲಿ. ಯಾತಕ್ಕೆ ಮಾಡಿಸ್ಕೋಬಾರ್ದು? 450 ಕೋಟಿ ನನ್ನ ಕಾಲದಲ್ಲಿ ಕೊಟ್ಟುಬಿಟ್ಟಿದ್ದೀವಿ ಕನಕಪುರಕ್ಕೆ, ಬೇರೆ ಮೆಡಿಕಲ್ಗೆ ಇನ್ನೊಂದು ಮಾಡೋದಕ್ಕೆ ಕ್ಲಿಯರ್ ಮಾಡಿಕೊಟ್ಟಿದ್ದೀನಲ್ಲ. ಈಗ ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾರೆ? ಪ್ರಧಾನ ಕಾರ್ಯದರ್ಶಿಗಳು ಅರಣ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಸಂಪುಟ ಮುಂದೆ ತರುವುದು ಎಲ್ಲ ಇಟ್ಟಿದ್ದೀನಿ. ಡಾಕ್ಯುಮೆಂಟ್ ಯಾವ್ದು ನಮಗೆ ತೆಗೆದಿಟ್ಟಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.